ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮೀಜಿಯವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಕಾಸರಗೋಡಿನ ಸಾಂಸ್ಕೃತಿಕ ನಕಾಶೆಯಲ್ಲಿ ಈ ಪ್ರದೇಶಕ್ಕೆ ಅಂದರೆ ಎಡನೀರಿಗೆ ಒಂದು ಮೆರುಗಿನ ಸ್ಥಾನವನ್ನು ತಲುಪಿಸಿಕೊಟ್ಟವರು ಪರಮಪೂಜ್ಯ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು. ಅವರ ಈ ಮಠ ಮತ್ತು ಅವರ ಧೀಶಕ್ತಿ ಕ್ರಿಯಾಶಕ್ತಿಗೆ ಪೂರಕವಾದಂತಹ ಕೆಲಸ ಕಾರ್ಯಗಳು ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪಿಸುವಲ್ಲಿ ಮಾತ್ರ ಅಲ್ಲ, ಒಂದು ಕಲಾಲಯವನ್ನಾಗಿ, ಒಂದು ವಿದ್ಯಾಲಯವನ್ನಾಗಿ, ಒಂದು ಆಸ್ತಿಕ ಶ್ರದ್ಧಾಳುಗಳ ಒಂದು ಅಭಯ ಕೇಂದ್ರವನ್ನಾಗಿ ಈ ಪ್ರದೇಶವನ್ನು ಪರಿವರ್ತಿಸುವಲ್ಲಿ ಅವರ ಸಾಧನೆ ಬಹಳಷ್ಟು ಮಹತ್ವಪೂರ್ಣವಾದದ್ದು. ಆದಿಶಂಕರ ಭಗವತ್ಪಾದರ ಪರಮಶಿಷ್ಯ ತೋಟಕಾಚಾರ್ಯ ಪರಂಪರೆಯ ಈ ಶ್ರೀಮಠದಲ್ಲಿ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಬಹಳ ಎಳೆಯ ವಯಸ್ಸಿನಲ್ಲಿ ದೀಕ್ಷೆಯನ್ನು ಪಡೆದವರು, ಸನ್ಯಾಸ ದೀಕ್ಷೆಯನ್ನು ಪಡೆದವರು. ಆಮೇಲೆ ಪೂರ್ವಾಶ್ರಮದಲ್ಲಿ ತಾನು ಆರ್ಜಿಸಿಕೊಂಡು ಬಂದಂತಹ ಯಕ್ಷಗಾನದ ಮೇಲಿನ ಅಥವಾ ಯಕ್ಷಗಾನದ ಕಲೆ, ಯಕ್ಷಗಾನ ಕಲೆಯ ಮೂಲಕ ಈ ಕ್ಷೇತ್ರವನ್ನು ಅವರು ಒಂದು ನಿತ್ಯ ಯಕ್ಷಗಾನ ಕಲಾ ಕೇಂದ್ರವನ್ನಾಗಿ ಬೆಳೆಸಿದರು. ಸ್ವಾಮೀಜಿಯವರು ಈ ಪ್ರದೇಶದಲ್ಲಿ ಅನೇಕ ಪ್ರತಿಭೆಗಳನ್ನು ಅರಳಿಸಿದರು. ಈ ಪ್ರದೇಶದ ಅನೇಕ ಸುಪ್ತ ಪ್ರತಿಭೆಗಳು ಅರಳಲಿಕ್ಕೆ ಶ್ರೀಮಠ ಒಂದು ಕಾರಣವಾಯಿತು. ನಿತ್ಯ ಯಕ್ಷಗಾನ ಉಪಾಸನೆ, ಉತ್ಸವಾದಿ ಸಮಯಗಳಲ್ಲಿ ಅಥವಾ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಇಲ್ಲಿ ನಿತ್ಯ ಯಕ್ಷಗಾನ, ಅಂದರೆ ಯಕ್ಷಗಾನವೇ ಪ್ರಧಾನ, ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನವೇ ಪ್ರಧಾನ. ಸ್ವಾಮೀಜಿಯವರು ಸ್ವತಃ ಭಾಗವತರಾಗಿ, ಅರ್ಥಧಾರಿಯಾಗಿ, ಯಕ್ಷಗಾನದ ನಿರ್ದೇಶಕರಾಗಿ, ಯಕ್ಷಗಾನದ ಪೋಷಕರಾಗಿ ಮಾತ್ರ ಅಲ್ಲ, ಸಮರ್ಥ ನಿರ್ದೇಶಕರಾಗಿಯೂ ಇಲ್ಲಿ ತನ್ನ ಕ್ರಿಯಾಶಕ್ತಿಯನ್ನು ಮೆರೆದಿದ್ದಾರೆ. ಅದೇ ರೀತಿ ಮೇಳ ಕೂಡ, ಎಡನೀರು ಮೇಳ ಬಹಳ ಪ್ರಸಿದ್ಧವಾದಂತಹ ಮೇಳ. ಈ ಮೇಳದಲ್ಲಿ ಅನೇಕ ಮಂದಿ ಕಲಾವಿದರಿಗೆ ಗೌರವಾದರಗಳನ್ನು ಕೊಡುತ್ತಾ, ಅನೇಕ ಮಂದಿ ಉದ್ಯೋಗಮುಖರ ಪ್ರತಿಭೆಗೆ ಅವಕಾಶವನ್ನು ನೀಡುತ್ತಾ ಸ್ವಾಮೀಜಿ ಒಂದು ಸಾಂಸ್ಕೃತಿಕ ಕಲಾಲಯವನ್ನು ಕಟ್ಟಿ ಈ ಪ್ರದೇಶದ ಅನೇಕರಿಗೆ ಸ್ಫೂರ್ತಿಯ ಸೆರೆಯಾದರು. ಅದೇ ರೀತಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಪ್ರಾರಂಭಿಸಿ, ಪ್ರೌಢಶಾಲೆ ಮತ್ತು ಹೈಯರ್ ಸೆಕೆಂಡರಿ ಶಾಲೆ, ಆ ಮೂಲಕವಾಗಿ ಕೂಡ ವಿದ್ಯಾದಾನವನ್ನು ನೀಡುತ್ತಾ ಬಂದಿದ್ದಾರೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ತಾರೀಕು 16ರಂದು ಪ್ರಾರಂಭವಾದಂತಹ ಯಕ್ಷ ಪಂಚಕ ಅನ್ನುವ ಒಂದು ಕಲ್ಪನೆಯೊಂದಿಗೆ ಪ್ರಾರಂಭಗೊಂಡ ಈ ಕಾರ್ಯಕ್ರಮ ಇವತ್ತು 5ನೇ ದಿವಸಕ್ಕೆ ತಲುಪಿ ಇವತ್ತು ಸಂಪನ್ನಗೊಳ್ತಾ ಇದೆ. ಮಠದ ಆರಾಧ್ಯ ಮೂರ್ತಿಗಳಿಗೂ ಪೂಜ್ಯ ಬ್ರಹ್ಮೈಕ್ಯ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರಿಗೂ ಸಮರ್ಪಣೆಗೊಳ್ತಾ ಇದೆ. ಮುಖ್ಯವಾಗಿ ವಿಶಿಷ್ಟವಾದ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕೆಲವು ಅಪರೂಪದ ಪ್ರಸಂಗಗಳೊಂದಿಗೆ ಕಾರ್ಯಕಲ್ಪ ಇರಬಹುದು, ಸರ್ಪಾಧಾರ ಇರಬಹುದು, ಅಥವಾ ಇವತ್ತು ನಡೆಯುತ್ತಿರುವಂತಹ ಮಾನುಷ ಕಲ್ಯಾಣ ಇರಬಹುದು, ಹೀಗೆ ಅಪರೂಪದ ಕೆಲವು ಪ್ರಸಂಗಗಳೊಂದಿಗೆ ಅದು ಪ್ರಸ್ತುತಗೊಳ್ತಾ ಇದೆ. ಲೈವ್ ಕಾರ್ಯಕ್ರಮದಲ್ಲಿ ನಾವು ಅದರ ವೀಕ್ಷಕರನ್ನು ಮತ್ತು ಅವರ ಪ್ರತಿಕ್ರಿಯೆಯನ್ನು ಗಮನಿಸುವಾಗ ನಮಗೆ ಮನದಟ್ಟಾಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ವಿವಿಧ ರೀತಿಯಲ್ಲಿ ಧನಾತ್ಮಕವಾದ ಪ್ರತಿಕ್ರಿಯೆಯನ್ನು ನೀಡುತ್ತಾ ಈ ಕಾರ್ಯಕ್ರಮವನ್ನು 5 ದಿನಗಳಿಂದ ವೀಕ್ಷಿಸಿದ್ದಾರೆ. ಈ ನಿಟ್ಟಿನಲ್ಲಿ ಯಕ್ಷಪಂಚಕ ಖಂಡಿತವಾಗಿಯೂ ಯಕ್ಷಗಾನದ ಪ್ರೇಕ್ಷಕರನ್ನು ತಲುಪಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಲ್ಲದೆ ಎಡನೀರಿನ ಮಟ್ಟಿಗೆ ಕೆಲವು ಹಿಮ್ಮೇಳ ಮತ್ತು ಮುಮ್ಮೇಳದ ಹೊಸ ಕಲಾವಿದರನ್ನು ಕೂಡ ರಾಮಕೃಷ್ಣ ಮಯ್ಯರು
वेदिक मूलक परिचयिसिद्दारे उत्तम कलाविदर कूडुविकेयिंद मत्तु ई प्रतिष्ठानद रुबारी आगिरुवंत रामकृष्ण मय्यवर संयोजनेयिंद कार्यक्रम खंडितवागियू उत्तम रीतियल्लि संपन्नगोळ्ळुत्ता इदे। कोरोना कालदल्लि कोरोना सुरकाळगळन्नु ओंदु उत्तम संदेश इरुवंत प्रदर्शनवन्नु नीडि WHO ಮನೆಯನ್ನು ಕೂಡ ಅವರ ನೇತೃತ್ವದಲ್ಲಿ ಬೆಳೆಸಿಕೊಂಡಿದ್ದಾರೆ। ಇವತ್ತಿನ ಈ ಪ್ರಸಂಗ ಕೂಡ ಒಂದು ರೀತಿಯಲ್ಲಿ ಒಂದು ಸಂದೇಶ ನೀಡುವಂತಹ ಪ್ರಸಂಗ। ವೃಕ್ಷಗಳು ನಾಶವಾಗುತ್ತಿರುವ ಪರಿಸರ ನಾಶವಾಗುತ್ತಿರುವ ಈ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸಬೇಕು ವೃಕ್ಷ ಸಂರಕ್ಷಣೆ ಮಾಡಬೇಕು ಅನ್ನುವ ಒಂದು ಸಂದೇಶವನ್ನು ಇಟ್ಟುಕೊಂಡು ಇವತ್ತು ಈ ಪ್ರಸಂಗ ಇಲ್ಲಿ ಪ್ರಸ್ತುತಗೊಳ್ಳತಾ ಇದೆ। ಪ್ರಸಂಗಗಳು ಎಲ್ಲ ರೀತಿಯಲ್ಲೂ ಪುರಾಣದ ಸಂದೇಶದಲ್ಲಿ ಅಥವಾ ಪ್ರಸ್ತುತವಾದಂತಹ ಸಮಸ್ಯೆಗಳ ಸಂದೇಶವನ್ನು ನೀಡುತ್ತಾ ಜನಗಳಿಗೆ ತಲುಪಿದರೆ ಅದು ಖಂಡಿತವಾಗಿಯೂ ಉಪಯೋಗ ಆಗ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ। ಆ ದೃಷ್ಟಿಯಿಂದ 14ನೇ ತಾರೀಕಿನಿಂದ ತೊಡಗಿ ಇವತ್ತಿನವರೆಗೆ ಉತ್ತಮವಾದ ಪ್ರಸಂಗಗಳನ್ನು ಪ್ರಸ್ತುತಪಡಿಸುತ್ತಾ ಇವತ್ತು 4 ದಿವಸಗಳ ತಾಳಮದ್ದಲೆ ಮತ್ತು ಇವತ್ತು ಯಕ್ಷಗಾನ ಬಯಲಾಟದ ಮೂಲಕ ಈ ಕಾರ್ಯಕ್ರಮ ಸಮಾರಂಭಗೊಳ್ಳತಾ ಇದೆ। ಈ ಕಾರ್ಯಕ್ರಮಕ್ಕಾಗಿ ಶ್ರಮಿಸಿದ ರಾಮಕೃಷ್ಣಮಯ್ಯರು ಪ್ರತಿಷ್ಠಾನದ ಎಲ್ಲ ಕಾರ್ಯಕರ್ತರಿಗೆ ಇದರಲ್ಲಿ ಪಾಲ್ಗೊಳ್ಳುವಂತಹ ಕಲಾವಿದ ಬಂಧುಗಳಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಪ್ರತ್ಯಕ್ಷವಾಗಿ ಮತ್ತು ತತ್ಸಮಯ ಅಂತರ್ಜಾಲದ ಮೂಲಕ ವೀಕ್ಷಿಸಿದಂತಹ ಎಲ್ಲ ಯಕ್ಷಗಾನ ಕಲಾಸಕ್ತರಿಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಪೂಜ್ಯ ಬ್ರಹ್ಮೈಕ ಶ್ರೀಗಳ ಅನುಗ್ರಹ ಆಶೀರ್ವಾದ ಯಾವತ್ತೂ ಇರಲಿದ್ದ ಸಂದರ್ಭದಲ್ಲಿ ಹರಿಸ್ತಾ ಇದ್ದೇವೆ। ಶ್ರೀಭಾಗ್ಯ ಪ್ರತಿಷ್ಠಾನದ ಬಗ್ಗೆ ಯಾವತ್ತೂ ಇಲ್ಲಿ ಹೇಳಿದ್ರು ಅದರ ಕಾರ್ಯ ವೈಖರಿಯ ಬಗ್ಗೆ ಇವತ್ತು ಅದರ ನೇತೃತ್ವದಲ್ಲಿ ಒಂದು ಉತ್ತಮ ಕಲಾ ಭವನ ಇವತ್ತು ನಿರ್ಮಾಣಗೊಳ್ಳುತ್ತಾ ಇದೆ। ಯಕ್ಷಗಾನದ ಮತ್ತು ಇತರ ಕಲೆಗಳ ಕಲಾಭಿಮಾನಿಗಳಿಗೆ ಕಲೆಯನ್ನು ಬೆಳೆಸುವ ಉದ್ದೇಶದಿಂದ ಆ ಭವನ ಇವತ್ತು ನಿರ್ಮಾಣಗೊಳ್ಳುತ್ತಾ ಇದೆ। ಎಲ್ಲ ಕಲಾ ಆಸಕ್ತರ ಮತ್ತು ಕಲಾ ಬಂಧುಗಳ ಪ್ರೋತ್ಸಾಹದೊಂದಿಗೆ ಅತ್ಯಂತ ಶೀಘ್ರದಲ್ಲಿ ಅದು ಲೋಕಾರ್ಪಣೆಗೊಳ್ಳಲಿದ್ದ ಕೂಡ ಈ ಸಂದರ್ಭದಲ್ಲಿ ಆರಾಧ್ಯ ಮೂರ್ತಿಗಳ ಹತ್ರ ಸಂಪ್ರಾರ್ಥಿಸ್ತಾ ಇದ್ದೇವೆ। ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಸಂಯೋಜಿಸಿದಂತಹ ಇದರ ಮುಖ್ಯಸ್ಥರಾದ ರಾಮಕೃಷ್ಣಮಯ್ಯರನ್ನು ಅಭಿನಂದಿಸ್ತಾ ಎಲ್ಲ ನೆರೆದಂತಹ ಯಕ್ಷಗಾನ ಆಸಕ್ತರನ್ನು ಕಲಾವಂದರುಗಳನ್ನು ಮತ್ತೊಮ್ಮೆ ಶ್ರೀಗಳ ಶ್ರೀ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ। ಸರ್ವೇ ಜನಾಃ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ। ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಗಳವರ ಸ್ಮರಣೆಯೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪ್ರಥಮ ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಾಸರಗೋಡು ಈ ಸಂಸ್ಥೆಯ ವತಿಯಿಂದ ಯಕ್ಷ ಪಂಚಕ ಎಂಬ ಅತ್ಯುತ್ತಮ ಕಾರ್ಯಕ್ರಮ ಮೂಡಿಬಂದಿದೆ। 4 ದಿವಸಗಳ ತಾಳಮದ್ದಲೆ ಇವತ್ತು ಮಾರಿಷಾ ಕಲ್ಯಾಣ ಎಂಬ ಯಕ್ಷಗಾನ ಬಯಲಾಟವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಶ್ರೀತ ರಾಮಕೃಷ್ಣಮಯ್ಯರ ನೇತೃತ್ವದಲ್ಲಿ। ಆಗ ಗುರುಗಳು ಹೇಳಿದಂತೆ ಸಮಾಜಕ್ಕೆ ಉಪಯುಕ್ತವಾಗುವಂಥ ಅನೇಕ ವಿಚಾರಗಳನ್ನು ಯಕ್ಷಗಾನ ರೂಪದಲ್ಲಿ ಸಮಾಜಕ್ಕೆ ಮುಟ್ಟಿಸುವಂಥ ಕಾರ್ಯದಲ್ಲಿ ನಿರಂತರವಾಗಿ ಕ್ರಿಯಾತ್ಮಕವಾಗಿ ಚಟುವಟಿಕೆಯಲ್ಲಿ ಇರುವವರು ಶ್ರೀರಾಮಕೃಷ್ಣಮಯ್ಯ ಬ್ರಹ್ಮೈಕ್ಯರಾಗಿರುವಂಥ ಪೂಜ್ಯ ಗುರುಗಳು ಅವರ ಜೀವನದ ಅತಿದೊಡ್ಡ ಕನಸು
ಒಂದು ಕಲಾ ಮಂದಿರ ಕಲೆಯನ್ನು ಬೆಳಗಲಿಕ್ಕೆ ಪೂರಕವಾಗುವ ರೀತಿಯಲ್ಲಿ ಒಂದು ಸಾಂಸ್ಕೃತಿಕವಾಗಿರುವಂತ ಭವನ ನಿರ್ಮಾಣ ಮಾಡಬೇಕು ಅಂತ ಅದರ ಶಿಲಾನ್ಯಾಸವನ್ನು ಕೂಡ ಪೂಜ್ಯ ಬ್ರಹ್ಮೇಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತೀ ಶ್ರೀಪಾದಂಗಳವರು ನೆರವೇರಿಸಿದ್ರು ಅದರ ಕೆಲಸ ಪೂರ್ತಿ ಆಗ್ತಾ ಇದೆ ಅತಿ ಶೀಘ್ರದಲ್ಲಿ ಅದನ್ನ ಲೋಕಾರ್ಪಣೆ ಮಾಡುವಂತ ಸಂಕಲ್ಪದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಮಠಕ್ಕೂ ಈ ಸಂಸ್ಥೆಗೂ ಇರುವಂತ ಅವಿನಾಭಾವವಾಗಿರುವಂತ ಸಂಬಂಧವನ್ನ ದೃಢೀಕರಿಸುವಂತ ಸಂಕಲ್ಪದಲ್ಲಿ ಬ್ರಹ್ಮೈಕ್ಯ ಗುರುಗಳ ಸಂಸ್ಮರಣೆಯು ಜೊತೆಯಲ್ಲಿ ಪೂಜ್ಯ ಗುರುಗಳ ಪ್ರಥಮ ಚಾತುರ್ಮಾಸ್ಯ ವೃತ್ತವು ಇದೊಂದು ಪರ್ವಕಾಲ ಈ ಸಂದರ್ಭದಲ್ಲಿ ನಾವು ಈ ಸೇವೆಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳುವಂತ ಸಂಕಲ್ಪವನ್ನು ಮಾಡಿದರು ಅವರು ಇವತ್ತು ಬಹಳ ಸಂತೋಷದಿಂದ ಹೇಳಿದರು ಕಲಾ ಪೋಷಕರ ತುಂಬು ಹೃದಯದ ಸಹಕಾರ ಇದು ಯಶಸ್ವಿಯಾಗಲಿಕ್ಕೆ ನಮಗೆ ಸಿಕ್ಕಿದೆ ಅಂತ ಹೇಳುವಂತ ಮಾತನ್ನು ಹೇಳಿದರು ಆ ರೀತಿ ಅಭಿಮಾನವಿಟ್ಟು ಈ ಯಕ್ಷರಂಜಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಈ ಸಂಸ್ಥೆಗೆ ನಾವು ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.